ಆಡಿದ್ದಾರೆ ಹೌದು ಮಗನೇ ಮಾಕಂದ ಯಾರಿದ್ದಾರೆ ಮಗನೇ ನಿಮ್ಮ ಶಕ್ತಿ ನಾವು ತಪ್ಪಳಿ ಆದೇವಮ್ಮ ಹೇ ಬೇಡ ಮಗನ ಆ ರೀತಿಯಾಗಿ ನಿನಗೆಲ್ಲ ಆಗಿದ್ದಲ್ಲ ಕಂದ ಮಿಕ್ಕಿ ಹೋದ ಕಾರ್ಯಕ್ಕೆ ಚಿತ್ತಿಸಿ ಫಲವಿದನು ಈ ರೀತಿಯಾಗಿ ತಲೆಯನ್ನು ತಗ್ಗಿಸಿ ಕಣ್ಣೀರು ಹಾಕಿದ್ರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆ ಸಾಧ್ಯವಿಲ್ಲ ನನ್ನ ತಂದೆಯನ್ನು ಕೊಂದಂತ महाबल
ಸಮಾನ ಹೆಸರನ್ನು ಸೋಲಿಸುವಂತ ಪರಾಕ್ರಮ ನಿನ್ನಲ್ಲಿ ಉಂಟು. ಆದ್ರೆ ಒಂದು ವಿಚಾರ ಮಗಿದಿ ಏನಮ್ಮ? ಆ ಸಮಾನ ಹೆಸರ ಪಕ್ಷವಾಗಿ ಕೊನೆ ಬರುತ್ತಾನೆ. ಏನು ಮಾಡ್ತಾನಮ್ಮ? ಅವರ ರಕ್ಷಣೆ ನವ ಮಾಡುತ್ತಾನೆ. ಹೌದೆ ಅದಕ್ಕೆ ಏನು ಮಾಡ್ಬೇಕು? ತೀರ್ಮಾನ ಮಾಡಿ. ನೀನೊಂದು ದಾರಿಯನ್ನು ಮಾಡಬೇಕು ಮಗನಿ. ಯಾವುದಮ್ಮ? ನೇರವಾಗಿ ಗಾಡನ್ನು ಸೇರಿಕೊಳ್ಳಬೇಕು. ಬ್ರಹ್ಮದೇವನ ಗುರಿ ಸಾಗಿ ತಪಸ್ಸನ್ನು ಆಚರಿಸಿ ಅದರಲ್ಲಿ ಅಧ್ಯಯವಾಗಿರುವಂತಹ ವರಗಳನ್ನು ಪಡೆದು ಬಳಿಕ ದೇವಲೋಕ ಸೇರಿ ಮನಸ್ಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ನೀನು ಹೇರಬೇಕು ಮಗನಿ. ಅಮ್ಮ ಇದು ನಿನ್ನ ಮನದಾಳಿದಂತ ಆಸೆ. ಹೌದು ಮಗನಿ. ನಿನ್ನ ಆಸೆಯನ್ನು ನಿನ್ನ ತಂದನಾದ ನಾನು ಬೆಳೆಸಿ ಕೊಡ್ತೇನೆ. ಅರಣ್ಯವನ್ನು ಸೇರಿಕೊಳ್ಳುತ್ತಾನೆ. ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡಿ ಬೇಕು ಬೇಕಾದ ಬಲವನ್ನು ಪಡೆದು ಆಮೇಲೆ ಬಲವನ್ನು ಸೇರಿಕೊಳ್ತೇನೆ. ನಿನ್ನ ಆಶೀರ್ವಾದ ಇರಬೇಕು ಅಗತ್ಯ. ಆದ್ದರಿಂದ ಅಯ್ಯತ್ತಿ ಆಶೀರ್ವಾದ ಮಾಡುವ ಈ ಪಟ್ಟಣ ಗತಿಯನ್ನು ಕೊಡುತ್ತಾ ಇದ್ದೇನೆ ಮಗನೇ. ಆಗಲೇ ಒಂದು ಮೂಳೆಯಲ್ಲ ಎಂದು ಕಣ್ಣೀರು ಹಾಕಕೂಡದು. ಆದಷ್ಟು ಹೋಗಿ ಬಾ ಮಗನೇ, ಹೋಗಲಿ ನಿನಗೆ. ಮಾತ